ಕೆಟ್ಟು ಹೋಗಿದೆ. ಆಮೇಲೆ ಅದರ ದುರಸ್ತಿ ಬಗ್ಗೆ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಷ್ಟು ದೂರು ಕೊಟ್ಟರು ಕೂಡ ಅದನ್ನು ಇಷ್ಟೊರೆಗೆ ತನಿಖೆ ಮಾಡಲಿಲ್ಲ. ಗ್ರಾಮ ಪಂಚಾಯತ್ನ ಜನರ ತೆರಿಗೆ ಹಣ 32 ಲಕ್ಷ, ಸುಬ್ರಹ್ಮಣ್ಯ ಗ್ರಾಮಸ್ಥರ 32 ಲಕ್ಷ ಹಣ 2 ವರ್ಷದಲ್ಲಿ ಗ್ರಾಮ ಪಂಚಾಯತ್ನಿಂದ ಪೋಲಾಗಿದೆ. ಇದು ಬಹಳ ದೊಡ್ಡ ಅವ್ಯವಹಾರ. ಈ ಬಗ್ಗೆ ಸಮಗ್ರ ತನಿಖೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿ ಆಯಿತು, ಆದರೆ ಇನ್ನು ಲೋಕಾಯುಕ್ತ ತನಿಖೆಗೆ ಬರೀಬೇಕು ಅಂತೇಳಿ ನಾವು ಒಂದು ಪೂರ್ವ ತಯಾರಿ ಮಾಡ್ತಾ ಇದ್ದೇವೆ. ಈ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ಇನ್ನೊಂದು, ದೇವಸ್ಥಾನದಿಂದ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿಗೆ ವಸೂಲಿಗೆ ಬಾಕಿ ಇರುವಂತಹ ತೆರಿಗೆ ವಿಚಾರ. ಬಹುಶಃ 2006 ಇಸವಿಯಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಆಶ್ಲೇಷ ಎಂಬ ವಸತಿ ಗೃಹದ ಪಂಚಾಯತಿಗೆ ಪಾವತಿಸಬೇಕಾದ ತೆರಿಗೆಯ ಬಗ್ಗೆ ನ್ಯಾಯಾಲಯದಲ್ಲಿ ಒಂದು ವ್ಯಾಜ್ಯ ಶುರುವಾಗಿತ್ತು. ಆಗಿನ ಕಾರ್ಯನಿರ್ವಹಣಾಧಿಕಾರಿ ಇದ್ದವರು ಇದು ತೆರಿಗೆ ಪಾವತಿಸಿದ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರು. ಅದನ್ನು ನಂತರ ನ್ಯಾಯಾಲಯದ ಪ್ರಕ್ರಿಯೆಗಳು ಬಹಳಷ್ಟು ವಿಳಂಬ ಆದ ಕಾರಣ ಈಗ ಒಂದು 2 ವರ್ಷಗಳ ಹಿಂದೆ ಪಂಚಾಯತಿಗೆ ತೆರಿಗೆ ಪಾವತಿಸುವ ಬಗ್ಗೆ ಪಂಚಾಯತಿಗೆ ಫೇವರ್ ಆಗಿ ಅದರ ಬಗ್ಗೆ ಆದೇಶ ಬಂತು. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಈ ಬಗ್ಗೆ ಮಾತುಕತೆ ನಡೆಸಿ ಅದನ್ನು ತೆರಿಗೆ ಪಾವತಿಸಬೇಕು ಅಂತ ಹೇಳುವಂಥ ಕಾನೂನಲ್ಲಿ ಬಂದ ನ್ಯಾಯಾಲಯದ ಆದೇಶದಲ್ಲಿ ಸಂಬಂಧಿಸಿ ಕಾನೂನಲ್ಲಿ ಕೂಡ ಇದೆ. ಆದರೆ ಇಷ್ಟರ ತನಕ ನಮ್ಮ ಆಡಳಿತ ಮಂಡಳಿ ನಾನು ಹಲವಾರು ಸಭೆಗಳಲ್ಲಿ ನಾನು ಈ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿ ಒತ್ತಡ ಹಾಕಿದ್ರೂ ಸಹ ಇಲ್ಲಿಯ ತನಕ ಯಾವುದೇ ಒಂದು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಗ್ರಾಮ ಪಂಚಾಯತ್ನ ಈಗಿನ ಆಡಳಿತ ಮಾಡಿಲ್ಲ. ತೆರಿಗೆ ಸುಮಾರು ಮಾಡಿಲ್ಲ, ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಆಮೇಲೆ ಅದರಿಂದ ನಂತರ ನಿರ್ಮಾಣಗೊಂಡಂತಹ ಅನಗ, ಅಭಯ, ಅನಂತ ಮೊದಲಾದ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡುತ್ತಿರುವಂತಹ ವಸತಿ ಗೃಹಗಳು ತೆರಿಗೆಯನ್ನು ಕೂಡ ಇಷ್ಟರವರೆಗೆ ದೇವಸ್ಥಾನದವರು ಪಾವತಿ ಮಾಡಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಈ ಬಗ್ಗೆ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಈ ಬಗ್ಗೆ ಕೂಡ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ. ನಂತರ ಗ್ರಾಮ ಪಂಚಾಯತ್ನಲ್ಲಿ ಸಾರ್ವಜನಿಕರಿಗೆ ಕೆಲವೊಂದು ಅಗತ್ಯ ಕೆಲಸಗಳು ವಿಳಂಬ ಆಗ್ತಿರುವಂಥ ಬಗ್ಗೆ, ಯಾವುದೇ ಕಟ್ಟಡ ಪರ್ಮಿಷನ್ ಇರ್ಬೋದು ಅಥವಾ ಭೂ ಪರಿವರ್ತನೆ ಬಗ್ಗೆ ಸಿಗುವಂಥ NOC ಗಳಿರ್ಬೋದು, 9/11 ಮಾಡುವಂಥದ್ದು ಇರ್ಬೋದು, ಇದೆಲ್ಲ ಪ್ರತಿಯೊಂದು ಕೂಡ ಸರಿಯಾದ ಸಭೆಗಳನ್ನು ಸರಿಯಾದ ಸಮಯಕ್ಕೆ ನಡೆಸದೆ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ. ಪಂಚಾಯತಿಗೆ ಒಂದು ತಿಂಗಳಲ್ಲಿ ಆಗಬೇಕಾದಂಥ ಕೆಲಸಕ್ಕೆ 3-4 ತಿಂಗಳು ಅಲೆದಾಡುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಕೂಡ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಲಿ ಆಡಳಿತ ಮಂಡಳಿಯವರಾಗಲಿ ಯಾವುದೇ ಆಸಕ್ತಿ ವಹಿಸುತ್ತಿಲ್ಲ. ಈ ಬಗ್ಗೆ ಕೂಡ ತಕ್ಷಣ ಇದೆಲ್ಲ ಸರಿಯಾಗಬೇಕು ಅಂತ ಹೇಳುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ವಾಹನ ನಿಲುಗಡೆ ವಿಚಾರ. ಈಗ ದೇವಸ್ಥಾನಕ್ಕೆ ಬರುವ ವಾಹನ ಯಾತ್ರಿಕರ ವಾಹನ ನಿಲುಗಡೆಗೆ ದೇವಸ್ಥಾನದ ವತಿಯಿಂದ ಒಂದಷ್ಟು ಜಾಗವನ್ನು ಮೀಸಲಿಟ್ಟಿದ್ದಾರೆ. 2013 ಇಸವಿಯಲ್ಲಿ ಈ ಬಗ್ಗೆ ಜಿಲ್ಲಾಧಿಕಾರಿಯವರು ಈ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ಇಂಥ ಸ್ಥಳಗಳಲ್ಲಿ ವಾಹನ ನಿಲುಗಡೆ ಮತ್ತು ವಾಹನ ನಿಲುಗಡೆ ನಿಷೇಧ ಇರುವಂಥ ಪ್ರದೇಶ ಅಂತ ಒಂದು ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯತ್ ಮತ್ತು ದೇವಸ್ಥಾನದ 3 ಸಹಯೋಗದಲ್ಲಿ ಅದಕ್ಕೊಂದು ಆದೇಶ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ಸ್ಥಳದಲ್ಲಿ ವಾಹನ ನಿಲ್ಲಿಸಬಹುದು, ಎಲ್ಲಿ ವಾಹನ ನಿಲುಗಡೆ ನಿಷೇಧ ಇದೆ ಅಂತ ಹೇಳೋದು ಸ್ಪಷ್ಟವಾಗಿ ಆದೇಶದಲ್ಲಿ ಬಂದಿದೆ. ಇಲ್ಲೇ ತನಕ ಗ್ರಾಮ ಪಂಚಾಯತ್ ಆಗಲಿ ದೇವಸ್ಥಾನದವರಾಗಲಿ ಈ ಬಗ್ಗೆ ಅದನ್ನು ಆದೇಶವನ್ನು ಅನುಷ್ಠಾನ ಮಾಡಲಿಲ್ಲ. ಬಹಳಷ್ಟು ಜನಸಂಖ್ಯೆ ಯಾತ್ರಿಕರು ಜಾಸ್ತಿ ಇರುವಂಥ ದಿನಗಳಲ್ಲಿ ಈಗ ಸಹ ಸುಬ್ರಹ್ಮಣ್ಯದ ರಸ್ತೆಗಳೆಲ್ಲ ಅಭಿವೃದ್ಧಿ ಹೊಂದಿ ಎಲ್ಲ ಅಗಲವಾಗಿ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದರೂ ಸಹ ವಾಹನ ನಿಲುಗಡೆ ಎಂಬುದು ಬಹಳಷ್ಟು ದೊಡ್ಡ ಸಮಸ್ಯೆ ಆಗ್ತದೆ. ತಾವೆಲ್ಲ ಕಂಡಿರ್ಬೋದು ಪ್ರತಿ ಭಾನುವಾರ ಇರ್ಬೋದು ಜನ ಯಾತ್ರಿಕರು ಅತಿ ಹೆಚ್ಚು ಬರುವಂಥ ದಿನಗಳಲ್ಲಿ ಬಹಳಷ್ಟು ತೊಂದರೆ ಆಗ್ತದೆ ಟ್ರಾಫಿಕಲ್ಲಿ. ಈ ಬಗ್ಗೆ ಕೂಡ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಈಗಿನ ಆಡಳಿತ ಮಂಡಳಿಯವರ ವೈಫಲ್ಯದ ಬಗ್ಗೆ ನಮ್ಮ ಮುಂದಿನ ಇಚ್ಛೆಪಡ್ತೇನೆ, ಮತ್ತು ನಾವು ಯಾವ ರೀತಿ ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ ಅಂತೇಳಿ. ಮುಖ್ಯವಾಗಿ ನಮ್ಮ ಧಾರ್ಮಿಕ ನಂಬಿಕೆಯಲ್ಲಿ ಬರುವಂಥ ಹರಕೆ ಕೊಡುವಂಥ ವ್ಯವಸ್ಥೆ ಇರುವಂಥ ಅದಕ್ಕೆ ಪೂರಕವಾಗಿ ಬೆಳ್ಳಿ ಅಂಗಡಿ. ಈ ಬೆಳ್ಳಿ ಅಂಗಡಿಯನ್ನು ಇಲ್ಲಿ ದೇವಸ್ಥಾನದ ಎದುರುಗಡೆ ಇತ್ತು, ಆದರೆ ಜಾತ್ರಾ ಸಮಯದಲ್ಲಿ ಇದಕ್ಕಿಂತ ಈಗಿನವರೆಗೆ ಅದನ್ನು ಏಲಂ ಮಾಡದೆ ನಮ್ಮ ಭಕ್ತರ ನಂಬಿಕೆಗೆ ದ್ರೋಹವನ್ನು ಎಸಗಿದ್ದಾರೆ. ಅಲ್ಲದೆ ದೇವಸ್ಥಾನಕ್ಕೆ 400,00,000 ರೂಪಾಯಿ ನಷ್ಟವನ್ನುಂಟು ಮಾಡಿದ್ದಾರೆ. ಅದಲ್ಲದೆ ದೇವಸ್ಥಾನದ ಭೂಮಿಯನ್ನು ರಕ್ಷಣೆ ಮಾಡುವಲ್ಲಿ ಆಡಳಿತ ಮಂಡಳಿ ಸಂಪೂರ್ಣ ವಿಫಲರಾಗಿ ಬಹುಶಃ ಇನ್ನು ದೇವಸ್ಥಾನವೇ ಉಳಿತದ ಅನ್ನುವ ಮಟ್ಟಿಗೆ ನಾವು ಈಗ ಬಂದಿದ್ದೇವೆ. ಯಾಕೆಂತ ಹೇಳಿದರೆ ಸುಮಾರು 200 ಅಂಗಡಿಗಳನ್ನು ಅನಧಿಕೃತವಾಗಿ ಹಾಕಿ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಡೆಸುವಂಥ ಒಂದು ವ್ಯವಸ್ಥೆ ಇವತ್ತು ಸುಬ್ರಹ್ಮಣ್ಯ ವ್ಯಾಪ್ತಿಯಲ್ಲಿ ನಡೀತಾ ಉಂಟು. ಕೇಳಿದರೆ ಅದು ACಅವರು
ಸ್ವಾಧೀನಪಡಿಸಿಕೊಳ್ಳಬೇಕು ಡಿ ಸಿ ಅವರು. ಅದು ಆಕ್ಟ್ನಲ್ಲಿ ಹಾಗಿಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ದೇವಸ್ಥಾನದ ಅತಿಕ್ರಮಣ ಭೂಮಿಯನ್ನು ಅತಿಕ್ರಮಣ ಮಾಡಿದವರನ್ನು ತೆರವುಗೊಳಿಸುವ ಅಧಿಕಾರ ಅವರಿಗಿರುವುದು. ಇವರು ಒಂದು ಆಡಳಿತ ಮಂಡಳಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು, ದೇವಸ್ಥಾನದ ಭೂಮಿಯನ್ನು ಸಂರಕ್ಷಣೆ ಮಾಡುವಂಥ ಅಧಿಕಾರ ಉಳ್ಳವರಾಗಿರ್ತಾರೆ. ಆದರೆ ಇವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ವ್ಯಾಪಕವಾಗಿ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ನಾವು ಅಂಗಡಿ ಹಾಕುವುದಕ್ಕೆ ವಿರೋಧ ಅಲ್ಲ, ಆದರೆ ಒಂದು ವ್ಯವಸ್ಥಿತವಾಗಿ ಅಂಗಡಿಯನ್ನು ಹಾಕಿ ಅವರಿಗೆ ಒಂದು ನಿರ್ದಿಷ್ಟವಾದ ಬಾಡಿಗೆಯನ್ನು ಫಿಕ್ಸ್ ಮಾಡಿ ದೇವಳಕ್ಕೆ ಆದಾಯ ಬರುವ ಹಾಗೂ ಅವರಿಗೆ ಜೀವನ ನಿರ್ವಹಣೆ ಮಾಡುವ ಹಾಗೂ ಮಾಡಬೇಕನ್ನೋ ಒತ್ತಾಯ ನಮ್ಮದು. ಆದರೆ ಇದು ಯಾವುದನ್ನು ನಿರ್ಲಕ್ಷ್ಯ ಮಾಡಿ, ಇದು ಯಾವ ವಿಚಾರವನ್ನು ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆಯನ್ನು ನೋಡಿದರೆ ಮುಂದೆ ದೇವಸ್ಥಾನಕ್ಕೆ ಅಪಾಯ ಬಂದರೂ ಇವರು ಮೌನ ವಹಿಸುವಂಥ ವ್ಯವಸ್ಥೆ ಆಗಬಹುದೇನೋ ಅನ್ನೋ ಸಂಶಯ ಮೂಡ್ತಾ ಇದೆ. ಅದಕ್ಕೆ ನಮ್ಮ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಭಟ್ರವರು ಟ್ರಸ್ಟಿ ಆಗಿದ್ದರು, ಇವರಿಗೆ ಅದನ್ನು ಹೇಳಿ ನಿಲ್ಲಿಸಬಹುದಿತ್ತು. ದುಡ್ಡು ಕೊಡುವುದು ಬೇಡ ಅಂತ ಮಾತುಕತೆ ಮಾಡುವಂಥ ವ್ಯವಸ್ಥೆ ಮಾಡದೆ ಈಗ ಸಣ್ಣ ಅಧಿಕಾರಿಗಳ ಒಟ್ಟಿಗೆ ಇವರು ಗುದ್ದಾಟ ನಡೆಸುವಂಥದ್ದು ನೋಡಿದರೆ ಇವರ ಒಂದು ಬಾಲಿಸ ಪ್ರವೃತ್ತಿಯನ್ನು ತೋರಿಸ್ತದೆ. ಇನ್ನೊಂದು, ಇವರು ಏನಂತ ಹೇಳಿದರೆ ಮೊನ್ನೆ ಕಿರುಷಷ್ಠಿ ದಿವಸ ಒಂದು ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹತಾಶ ಭಾವನೆಯಿಂದ ಒಂದು ಭಾಷಣವನ್ನು ಮಾಡಿದರು, ನಮಗೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ, ಯಾತ್ರಾರ್ಥಿಗಳು ರೋಡಲ್ಲಿ ಮಲಗ್ತಾರೆ ಅಂತ. ನಾನು ನಿಮಗೆ ಒಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತೇನೆ. ನಿತ್ಯಾನಂದ ಮುಂಡೋಡಿ ಮತ್ತು ಅವರ ಟ್ರಸ್ಟಿನ ಸದಸ್ಯರಿರುವಂಥ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ಒಂದು ದೊಡ್ಡ ಸಭಾಭವನವನ್ನು ಮಂಜೂರು ಮಾಡಿಸಿದರು. ಅದರಲ್ಲಿ 1 ಕೋಟಿ ರೂಪಾಯಿ ಪ್ರಥಮ ಅಂತ ಇನ್ನೊಂದು. ಆದರೆ ಇದನ್ನು ಬಂದ ತಕ್ಷಣ ಮೋಹನ್ ರಾವ್ ಸುಳ್ಳಿ ಅವರು ವಿಶೇಷ ಆಸಕ್ತಿಯಿಂದ ಅದನ್ನು ನಿಲ್ಲಿಸಿದರು, ರದ್ದುಗೊಳಿಸಿದರು. ನೋಡಿ, ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ, ಆದರೆ ಅದನ್ನು ನಿಲ್ಲಿಸಿದರು. ನೋಡಿ, ಈಗ ಭಕ್ತರು ರೋಡಲ್ಲಿ ಮಲಗ್ತಾರೆ ಅಂತ ಹೇಳಿದರೆ ಇವ್ರದೇ ಸರ್ಕಾರ ಇತ್ತು, ಇವ್ರದೇ ಮುಖ್ಯಮಂತ್ರಿ ಇತ್ತು, ಇತ್ತೀಚೆಗೆ ಕಾಂಗ್ರೆಸ್ ಬಂದದ್ದು. ಇದನ್ನು ಯಾರ ಮೇಲೆ, ಅಧಿಕಾರಿಗಳ ಮೇಲೆ ಹೊರಿಸುವುದು ಯಾಕೆ? ಇವರು ನಿರ್ಣಯ ಮಾಡಿದ್ದು. ಆದ್ದರಿಂದ ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು. ಯಾಕಂದರೆ ಟೆಂಡರ್ನಲ್ಲಿ ಆದಂಥ ನಷ್ಟವನ್ನು ಇವರೇ ಖಾಸಗಿಯಾಗಿ ಭರಿಸುವಂಥ ವ್ಯವಸ್ಥೆ ಆಗಬೇಕು. ಯಾರೆಲ್ಲ ಸೈನ್ ಹಾಕಿದ್ದಾರೆ ಆ ನಿರ್ಣಯಕ್ಕೆ ಅವರೇ ಮಾಡಬೇಕು. ಇನ್ನೊಂದು ದೊಡ್ಡ ವಿಚಾರ ಅಂತ ಹೇಳಿದರೆ ದೇವಸ್ಥಾನಕ್ಕೆ ನೋಡಿ, ಈಗ ಎಲ್ಲ ಗೋಪುರದ ಒಳಗಡೆ ಹೋಗುವಂಥ ಸಿಸ್ಟಮ್ ಎಲ್ಲ ದೇವಸ್ಥಾನದ ಅಲ್ಲಿ ಮತ್ತು ಅದೇನು ಸುರಕ್ಷತೆಗೆ ಬೇಕಾದಂಥ ಒಂದು ಯಂತ್ರದ ಅದರಲ್ಲಿ ಹೋಗ್ಲಿಕ್ಕುಂಟು, ಅದರೊಳಗೆ ತನಿಖೆಯಾಗಿ ಹೋಗಬೇಕಾದ್ರು. ಆದರೆ ಈಗ ಒಂದು ಹೋಗುವಂಥದ್ದೇ ಒಂದು ಗುಹೆಯಲ್ಲಿ ಹೋದಾಗೆ ಮಾಡುವಂಥ ಒಂದು ವ್ಯವಸ್ಥೆ, ಅದು ತಾತ್ಕಾಲಿಕ ಇರಲಿ. ಆದರೆ ನೋಡಿ, ಪೂರ್ವ ಬಾಗಿಲಲ್ಲಿ 1 ಕೋಟಿ ರೂಪಾಯಿ ಅಂದಾಜು ಮೊತ್ತದಲ್ಲಿ ಅಲ್ಲಿ ಒಂದು ಸೇತುವೆ, ಒಂದು ತಡೆಗೋಡೆ, ಆಸುಬ್ರಾಣಿಗೆ ಒಂದು ಹೊಸ ರಸ್ತೆಯನ್ನು ಮಂಜೂರಾಗಿತ್ತು, ಟೆಂಡರ್ ಆಗಿತ್ತು, ವರ್ಕ್ ಆರ್ಡರ್ ಆಗಿತ್ತು. ಅದರಲ್ಲಿ 1 ಕೋಟಿ ಕೆಲಸ ಆಗಿದೆ. ಆದರೆ ಆ ಕೆಲಸವನ್ನು ನಿಲ್ಲಿಸಿದರೆ, ಅಲ್ಲಿ ಸೇತುವೆಯ ಕೆಳಗಡೆ ನೀರು ಕಡಿಮೆ ಇರುವ ಸಂದರ್ಭದಲ್ಲಿ ಭಕ್ತಾದಿಗಳು ಸ್ನಾನ ಮಾಡಲಿಕ್ಕೆ ಶವರ್ ವ್ಯವಸ್ಥೆ ಇತ್ತು, ಮೇಲಿಂದ ನೀರು ಬೀಳುವಂಥ ಎಲ್ಲ ವ್ಯವಸ್ಥೆಗಳಿತ್ತು. ಆದರೆ ಕಳ್ಳತನದ ಆರೋಪ ಅಲ್ಲಿ ಇಲ್ಲಿ ಏನಂತ ಹೇಳಿದರೆ, ಅಲ್ಲಿ ಯಾರಿಗೆ ಎಷ್ಟು ಸೇರಬೇಕು? ಭಕ್ತರಿಗೆ ಆ ತುಪ್ಪ 5.5 ಕೆಜಿ ಸೇರಬೇಕಾ ಮಹಾಭಿಷೇಕ ಮಾಡಿದರೆ, ಅಥವಾ ಪೂರೈತರಿಗೆ ಸೇರಬೇಕಾ ಅನ್ನುವಂಥ ಒಂದು ಗೊಂದಲ ಇರುವುದು. ಇದು 3 ವರ್ಷ ಆಯಿತು ಇದನ್ನು ಒಂದು ಸರಿ ಮಾಡಲಿಕ್ಕೆ ಇವರಿಂದ ಆಗುವುದಿಲ್ಲ ಅಂತ ಹೇಳಿದರೆ, ನೋಡಿ, ಅವರು ಈಗ ಕಳ್ಳರಾದರು. ಜನರ ದೃಷ್ಟಿಯಲ್ಲಿ ತುಪ್ಪ ಹಾಗೆ ಕದ್ದು ತೆಗೊಂಡು ಹೋಗ್ತಾರೆ ಅಂತ ಹೇಳಿದರು. ಆದರೆ ಅದನ್ನು ಯಾರಿಗೆ ಕೊಡಬೇಕು ಅಂತ ಅವರು ಗೊಂದಲದಲ್ಲಿ ಇರುವುದರಿಂದ ಅವರು ತೆಗೊಂಡು ಹೋಗುದು. ಆದ್ದರಿಂದ ಇದನ್ನು ಸರಿಪಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಇನ್ನೂ ಅವರಿಗೆ 1 ತಿಂಗಳು ಇರುವುದು, 1.5 ತಿಂಗಳು ಇರುವುದು, ಇನ್ನೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ನಾವು ಖಂಡಿಸ್ತೇವೆ. ಯಾಕೆಂತ ಹೇಳಿದರೆ ಈ ಥರ ಆಗಬಾರ್ದು. ನೋಡಿ, ಒಂದು ಭಕ್ತರಿಗೆ ಒಂದು ಮಹಾಭಿಷೇಕ ಮಾಡಿದರೆ 6.5 ಕೆಜಿ ತುಪ್ಪವನ್ನು ಕೊಡಬೇಕು, ಆದರೆ ಅಲ್ಲಿ ಕೊಡುವುದು ಅರ್ಧಕ್ಕಿಲ್ಲ, ಬಾಕಿ 6 ಕೆಜಿಯನ್ನು ಯಾರು ತಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದಕ್ಕಾಗಿ ನೋಡಿ, ಶ್ರೀನಾಥ್ ಭಟ್ರು ಒಮ್ಮೆ ಇವರು ಕಳ್ಳತನ ಮಾಡ್ತಾರೆ, ಅವರ ಮೇಲೆ ಕೇಸ್ ರೇಜಿಸ್ಟು ಮಾಡಿದ್ರು. ಅದಕ್ಕೆ ನಾವು ಒಂದು ಅರ್ಜಿಯನ್ನು ಕೊಡಿ, ನಾನು ಕೊಟ್ಟಿದ್ದೆ, ನಾನು ಶ್ರೀನಾಥ್ ಭಟ್ರ ಪರವಾಗಿ ಅಂತಲ್ಲ. ಯಾಕೆಂತ ಹೇಳಿದರೆ, ಇವರೇ ಆ ತುಪ್ಪವನ್ನೆಲ್ಲ ತಗೊಂಡು ಹೋಗುವುದು, ಆದರೆ ಇವರು ಹೇಳಬೇಕಲ್ಲ ಇದು ಯಾರಿಗೆ ಸೇರಬೇಕಂತ. ಪ್ರಧಾನ ಅರ್ಚಕರುಗಳ ಕರ್ತವ್ಯ ಅಲ್ವ ಅದು, ಅದನ್ನು ಹೇಗೆ ಇಳುವರಿ ಮಾಡಬೇಕನ್ನುವಂಥದ್ದು ಅವರು ಅದನ್ನು ಮಾಡಬೇಕು, ಆಡಳಿತ ಮಂಡಳಿಯ ಸದಸ್ಯರವರು. ನಾನು ಪದೇ ಪದೇ ಹೇಳಲಿಕ್ಕುಂಟು, ಇಂಥ ವ್ಯವಹಾರ ಎಲ್ಲ ಮಾಡಿದರೆ ನೋಡಿ, ಅಮಾನತುಗೊಳ್ಳಬಹುದಾದ ಒಬ್ಬ ಟ್ರಸ್ಟಿ ಇದ್ದರೆ ಅದು ಪ್ರಧಾನ ಅರ್ಚಕ, ಅವ್ರು ನೌಕರ ಕೂಡ. ಇಂಥ ಅವ್ಯವಹಾರಗಳಿಗೆ ಕಾರಣ ಆದರೆ ಅವರ ಮೇಲೂ ಶಿಸ್ತು ಕ್ರಮ ಆಗಬೇಕು. ಯಾಕಂತ ಹೇಳಿದರೆ ಇದು ಒಂದು ಅವರು ಕಳ್ಳತನ ಮಾಡುವುದಂತೂ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದರೆ ಇದು ದೇವಸ್ಥಾನದ ಆಡಳಿತದ ವೈಫಲ್ಯ ಒಂದು ಕಾರಣ. ನಾವು ಮನವಿ ಕೊಟ್ಟರು, ಈಗ ಮೊದಲು ಹಾಗೆ ಆಯಿತು, ನೀವು ಇರಲಿಲ್ವಾ ಅಂತ ಕೇಳ್ಬೋದು. ಈಗ ತಪ್ಪು ಇನ್ನೊಂದು ವಿಚಾರ ಕೊನೆಯದ್ದು, ನೋಡಿ, ಕಲಾವಿದರಿಗೆ ಅನ್ಯಾಯ ಆಗಿದೆ ಅಂತ ಒಂದೊಂದು ಮನವಿಯನ್ನು ಕೊಟ್ಟಿದ್ದೇವೆ, ನಿಮಗೆ ನಾವು ಕೊಡಲಿಲ್ಲ. ಕಿರುಷಷ್ಟಿ ಕಳೆದ ಬಾರಿ ಆಯಿತು, ಮೊನ್ನೆ ಕೂಡ ಆಯಿತು. ಆದರೆ 1 ಯಕ್ಷಗಾನದ ಟೀಮಿನವರು
ಇವರ ವ್ಯವಸ್ಥೆಯನ್ನು ಒಪ್ಪದೆ ನೋಡಿ ಕಲಾವಿದರಿಗೆ ಈ ರೀತಿಯಾಗಿ ಸ್ಟೇಜ್ ಇರಬೇಕು ಅಂದರೆ ದಕ್ಷಿಣಾಭಿಮುಖವಾಗಿ ಯಾವತ್ತೂ ಇರಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ರಾತ್ರಿ ಅವರ ಸ್ಟೇಜನ್ನು ತಿರುಗಿಸಿ ಬೇರೆ ದಿಕ್ಕಿಗೆ ಯಕ್ಷಗಾನವನ್ನು ಮಾಡಿ ತೋರಿಸಿದರು. ಆದರೆ ಬಾಕಿ ಕಲಾವಿದರಿಗೆ ಅಷ್ಟು ತಾಕತ್ತಿಲ್ಲ. ನೋಡಿ, ಅವರು ಕಲೆಗೆ ಕೊಡುವ ಬೆಲೆಯನ್ನು ಇವರು ಕೊಡಲಿಲ್ಲ. ದಕ್ಷಿಣಾಭಿಮುಖವಾಗಿಯೇ ಕಾರ್ಯಕ್ರಮ ಆಯಿತು. ಆಗ ಇವರು ಅವ್ರದ್ದೊಂದು ಪ್ರಶ್ನೆ, ನೋಡಿ ನೀವು ಮೊದಲು ನಿತ್ಯಾನಂದ ಮುಂಡೋಡಿ ಇರುವಾಗ ಅದು ಅಲ್ಲಿ ಮೇಲಿತ್ತು, ಆಗ ಯಾರು ಕಂಪ್ಲೇಂಟ್ ಮಾಡಲಿಲ್ಲ ಕಲಾವಿದರು. ಕಲಾವಿದರು ಕಂಪ್ಲೇಂಟ್ ಮಾಡ್ತಿದ್ರೆ ತಕ್ಷಣದಿಂದಲೇ ಚೇಂಜ್ ಮಾಡಿದ್ರು. ಅಲ್ಲಿ ಒಂದು ವರ್ಷ ಏನ ಮೇಲೆ ಆಗಿದೆ ಮೇಲ್ಗಡೆ. ಆದರೆ ಮೊನ್ನೆನೂ ಕೂಡ ಈ ಸಾರಿ ಅರ್ಜಿ ಕೊಟ್ಟರು ಕೂಡ ತೀವ್ರವಾದ ಒಂದು ನಿರ್ಲಕ್ಷ್ಯ, ಕಲಾವಿದರಿಗೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ ಮತ್ತು ಧರ್ಮ ವಿರೋಧಿ ನೀತಿಯನ್ನು ಅನುಸರಿಸಿದರು. ಯಾಕೆಂದರೆ ಇವರು ಧರ್ಮ 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 ಅಂತ ಹೋರಾಟ ಮಾಡುವಂಥ ವ್ಯಕ್ತಿಗಳೇ ಈ ರೀತಿ ಅಧರ್ಮದಲ್ಲಿ ಹೋದರೆ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥೆ ಹೇಗಾಗ್ಬೋದು ಅಂತ. ಮತ್ತೆ ಇನ್ನೂ ಇತಿಹಾಸದಲ್ಲೇ ಇಂಥ ಟ್ರಸ್ಟ್ ಬೋರ್ಡ್ ಬರಲಿಲ್ಲ, ಇತಿಹಾಸದಲ್ಲೇ ಇಂಥ ಟ್ರಸ್ಟ್ ಬೋರ್ಡ್ಗಳು ಈವರೆಗೆ ಬರಲಿಲ್ಲ. ಯಾಕಂದರೆ ನಾವು ಹಲವು ಬಿಜೆಪಿ